stesso caso che diciamo. E là ero detto, io voglio che salvarti per andare là, ma che lei trovi un'entrata, quello che lo ಆಗ್ತಿರ್ತದೆ. ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟು ಮಹತ್ವ ಗುರುಗಳು ಕೊಟ್ಟಿದ್ದಾರೆ. ಅವ್ರು ಮುಗಿಸೋದಲ್ಲ, ನಾವು ಮುಗಿಸ್ಬೇಕು. ನಮಗೆಲ್ಲ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ. ಇನ್ನು ಊಟಕ್ಕದೆ ಒಂದೇ ಮಾಡ್ಯಾರ ಮುಂದೆ ನಮ್ಮ ಮಾತು ಮಸ್ತಾಗಿ ಮಂಗಳಾರತಿ ಮಾಡ್ತಾರೆ. ಒಳ್ಳೆ ಮುಂದೆ ಊಟ ಮಾಡ್ರಿ, ಮನೆಗೆ ಹೋಗಬೇಡ್ರಿ. ಹಸುವಾಗುತ್ತಕ್ಕ ಇಲ್ಲೇ ಬಂದು ಮನೆಯಾಗಡೆ ಹೋಗಿ ಏನು ಮಾಡೋದು, ಉಣ್ಣಕ್ಕೆ ಹೋಗೋದು. ಇಲ್ಲೇ ಅವರು ಊಟ ಮಾಡಿಸಿರ್ತಾರೆ. ಮುಂದೆ ಅಂದರೆ ಏನು ಭಾಳ ಅದ್ಭುತ. ಎಲ್ಲ ಲಗ್ನಗಳಲ್ಲಿ ಬುಂದೇದು ಊಟ ಅಂತ ಹೌದಲ್ಲ ಹೇಳಿ. ಇದೊಂದು ದೇವರ ಸಮಾರಂಭ, ಅದಕ್ಕೆ ಬುಂದೇ ಮಾಡಿಸ. ಗುರುಗಳು ಎಲ್ಲಿ ಏನು ಮಾಡಿಸ್ಬೇಕು ಅವ್ರಿಗೆ ಬಹಳ ಗೊತ್ತದ. ಅಂಥದನ್ನು ಮಾಡಿದಾರ, ಮಸ್ತಾಗಿ ಉಣ್ರಿ ತಿನ್ನ್ರಿ. ಆ ಬಳಿಕ ಎಷ್ಟು ದಿವಸ ನಡೀತದೆ ಇದು? ಹಾಂ, ಇವತ್ತೇ ಮುಗೀತದ ಅಂತ ಹೇಳ್ತಾರೆ. ನಾಲ್ಕು ದಿವಸ ಮಸ್ತ್, ನಾಲ್ಕು ದಿವಸ ಎಲ್ಲ ಚಲೋ ಆಗ್ಯದ. ನಿಮ್ಮದು ಬುದ್ಧಿ ಮುಗಿದೆ ಅಂತ ಹೇಳಿದ್ರು. ತುಂಬಿದವ್ರು ಏನಾಗ್ಯಾರ, ಕೆಟ್ಟದವ್ರು ಏನಾಗ್ಯಾರ, ಹೋಗುವನ್ ಬೇಕೇ ಆಗ್ರಿ. ಅದು ಗೊತ್ತದೆ, ಕೆಟ್ಟದವ್ರಿಗೆ ವ್ಯಾಳೆ ಇಲ್ಲ ಅದ್ರಾಗ ಇರಾಕ. ಬಹಳ ಆಶ್ಚರ್ಯದ, ತುಂಬಿದವ್ರು ಹತ್ತರ ಒಂದು 10 ರೂಪಾಯಿ ಇಲ್ಲ, ಬ್ಯಾಂಕ್ನಾಗ ತುಂಬ್ಯಾರ, ಇಲ್ಲಿ ಖಾಲಿ ಆಗ. ನಿಮ್ಮದು ಹಂಗಲ್ಲ, ಇರೋದೆಲ್ಲ ನಿಮ್ಮ ಮನೆಯಾಗ, ಇರೋದೆಲ್ಲ ನಿಮ್ಮ ಎದೆಯಾಗ. ಇನ್ನೇನು ಬೇಕು ಎದೆಯಾಗ? ದೇವರು ಹೊರಗೆಲ್ಲ ಶ್ರೀ, ಇದೆಲ್ಲ ನಿಸರ್ಗ ಸುಂದರ. ಇದಕ್ಕೆ ಅಮರಾವತಿ ಅಂತ ಕರೆಯೋದು. ಅಮರಾವತಿ, ಎಲ್ಲಿ ದೇವ ದೇವತೆಗಳಿರ್ತಾರೆ ಅದೇ ಅಮರಾವತಿ. ನೀವೇ ದೇವ ದೇವತೆಗಳು, ನಿಮ್ಮಲ್ಲಿ ಅಮರಾವತಿ ಅಮಲ ಶರಿ. ಆದ್ದರಿಂದ ನೀವು ಹಾಗಿರಬೇಕು. ಗುರುಗಳು ಅಂಥವರೇ ಸಿಕ್ಕಾರ, ಜ್ಞಾನಮಯ ಆನಂದ ರೂಪ. ನಾನು ಹೇಳಿದ್ದೇನೆ ಕುಳಿತಲ್ಲ, ಅವರನ್ನು ಈ ಊರಿನಿಂದ ಬಿಡಕ್ಕೆ ಹೋಗಬೇಡಿ. ಮತ್ತು ಅವರು ಎಲ್ಲಿರಬೇಕು? ಅಮಲ ಚರಿ ಇದ್ದಲ್ಲಿ ಬಿಟ್ಟು ಇನ್ನೆಲ್ಲಿರೋದು? ಏನು ಮಲಿನ ಚರಿಯಾಗಿರೋದು? ಪ್ರೇಮದ ಜನ ಅದಾರ, ಒಳ್ಳೆಯ ವಾತಾವರಣದ, ಕೃಷ್ಣೆಯ ನೀರ ಎಲ್ಲ ಕಡೆ ಹರಿದಾಡ್ತದೆ. ಕೃಷ್ಣೆ ಅಂದರೆ ಅತ್ಯಂತ ಪವಿತ್ರವಾದ ನದಿ, ಅದಕ್ಕೆ ಮಹಾನದಿ ಅಂತ ಕರೆದಾರ.
ಅಂಥ ಮಹಾನದಿಯ ಊರಿನವರು ನೀವು, ಮಹಾಗುರುಗಳು ಇಲ್ಲೇ ಸಾಕಲ್ಲ, ಇನ್ನೇನದ ಜೀವನದಾಗ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆದಾಗ ಗುರುಗಳ ಹತ್ತಿರ ಬರೋದು, ಅವ್ರಿಗೆ ಹೇಳೋದು ಸ್ವಲ್ಪ ಸಮಾಧಾನ. ಅವರು ಸಮಾಧಾನ ಮಾಡಿ ಕಳಿಸುವ ಸಾಮರ್ಥ್ಯ ಉಳ್ಳವರದಾರ, ಅವರು ಆರಾಮ ಇಡ್ತಾರೆ ನಿಮ್ಮ ಊರನ್ನು. ಅವರಿಗೆ ಕೈ ಬಹಳ ಸ್ವಚ್ಛರು, ಯಾರ ಕೆಶದಾಗೂ ಅವ್ರು ಇನ್ನೂ ಕೈ ಹಾಕಿಲ್ಲ. ಹಾಕ್ಯಾರ ಇನ್ನು ಯಾರ್ದಾರ ಕೆಶದ ಹಾಕಿಲ್ಲ. ಎಷ್ಟು ಚಲೋದ, ನೀವೇ ಕೊಟ್ಟಾಗ ತಗೊಂಡಿರಬೇಕು, ಆದರೆ ಕೈ ಹಾಕಿಲ್ಲ. ಎಲ್ಲರೂ ಒಳ್ಳೆಯವರಾಗಬೇಕು. ಸರ್ವೇ ಜನಾಃ ಸುಖಿನಃ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾನ್ ಭವೇ. ಯಾರು ದುಃಖ ಉಳ್ಳವರು ಆಗಬಾರದು. ಸರ್ವೇ ದುಃಖವಾನ್ ಭವೇತ್ ದುಃಖವಾನ್. ಬಹಳ ಚಲೋ. ಹಾಗೆ ನಾವೆಲ್ಲ ಬಾಳಿ ಬದುಕೋದು ಈ ಊರಾಗ, ಅಮಲ ಝರಿ ವಿಮಲ ಝರಿ ಅದೇ ದೇವ ಝರಿ. ನಾವು ಸ್ವಲ್ಪ ತಡ ಮಾಡಿ ಬಂದೇವಿ. ನಮಗೆ ಹೇಳಿದ್ರು 11:30 ಬರ್ರಿ ಅಂತ ಹೇಳಿದ್ರು, ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿರಬೇಕು. ಆದರೂ ನೀವೆಲ್ಲ ಎಷ್ಟು ಪ್ರಸನ್ನಾಗಿ ಕೂತೀರಿ, ಮೊದಲ ನಿಮಗೆ ಧನ್ಯವಾದ. ಹಿಂಗೆ ಕೂತ್ಕೋಬೇಕು, ಆಗೊಮ್ಮೆ ಈಗೊಮ್ಮೆ ಮನಸ್ಸೇನಾಗ್ತದೆ ಅರಳ್ತದೆ. ಇಂಥ ಗುರುಗಳೆಲ್ಲ ಮೇಲಿಂದ ಮೇಲೆ ನಿಮ್ಮ ಊರಿಗೆ, ಮತ್ತು ಎಲ್ಲಿ ಅಮಲ ಝರಿ ಇರ್ತದೆ ಅಲ್ಲೇ ಭಕ್ತಿಯ ರಸ ಇರ್ತದೆ. ಇಂಥಲ್ಲಿ ಅವರು ಬರ್ತಾ ಇರಲಿ, ನಿಮ್ಮಂಗೆ ಜನ ಕೂತು ಆನಂದ ಪಡ್ತಾ ಇರಲಿ, ಇದಕ್ಕೆಲ್ಲ ಗುರುಗಳು ಆಸರೆಯಾಗಿ ನಿಲ್ಲಲಿ ಅಂತ ಹಾರೈಸಿ ನಿಮಗೆ, ಮೇಲೆ ಕುಳಿತ ಎಲ್ಲ ಗುರುಗಳಿಗೆ ಎಲ್ಲರಿಗೂ ಪ್ರಣಾಮ. ಎಲ್ಲ ಆಸರಾಗಿರುವವರು ಜ್ಞಾನ ಮಯ ಜ್ಞಾನ ಅದನ್ನು ತಾವು ನೆನಪಿನಾಗಿಟ್ಕೊಂಡು ಜ್ಞಾನಮಯ ಆನಂದ ಅದು ಎಲ್ಲರಿಗೂ ಹಿಂಗೆ ಅರುಳಿ ಅಂತ ಹಾರೈಸಿ ತಮಗೆಲ್ಲ ನಮಸ್ಕಾರಗಳು.